பிரியா பிச்சு கரே 2020 ವಿಶ್ವದಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂತ ಮಾತೇನು ಅಂತಂದ್ರೆ 2021 ರಲ್ಲಿ ವಿಶ್ವದಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಂತ. ಇದು ನಂಬಲಿಕ್ಕಿಲ್ಲ. 2021 ರಿಂದಲೇ ಭಾರತದಲ್ಲಿ ವ್ಯಾಕ್ಸಿನೇಷನ್ ಆರಂಭವಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಭಾರತದ ಸೆನ್ಸೆಕ್ಸ್ ಷೇರು ಮಾರುಕಟ್ಟೆಯಲ್ಲಿ 50,000 ಕೂಡ ರೀಚ್ ಆಗಿದೆ. ಮತ್ತು 2021 ರಲ್ಲೇ ಬಜೆಟ್ ನು ಕೂಡ ಮಂಡಿಸಲಾಗಿದೆ. ಮತ್ತು ಅಷ್ಟೇ ಅಲ್ಲದೆ ಕೆಜಿಎಫ್ ಚಾಪ್ಟರ್ 2 ನ ಟೀಸರ್ ಕೂಡ ರಿಲೀಸ್ ಆಗಿದೆ. ಅಷ್ಟು ಮಾತ್ರವಲ್ಲದೆ 2021 ರಲ್ಲಿ ಒಂದು ಬಿಗ್ ಸರ್ಪ್ರೈಸ್ ಅಂತಂದ್ರೆ ಟೆಸ್ಲಾ ಕೂಡ ಭಾರತಕ್ಕೆ ಬರ್ತಾ ಇದೆ. ವಿಶ್ವಕರೆ ಟೆಸ್ಲಾ ಈ ಹೆಸರು ಕೇಳಿದ ಕೂಡಲೇ ನಮಗೆ ಮೊದಲು ನೆನಪಾಗುವುದೇ ಅದು ನಿಕೋಲಸ್ ಟೆಸ್ಲಾ. ಈ ಟೆಸ್ಲಾ ಇದೆಯಲ್ಲ, ಇದೊಂದು ಎಲೆಕ್ಟ್ರಿಕ್ ಕಾರ್ ಕಂಪನಿ ಆಗಿದೆ. ವಿಶ್ವಕರೆ ಬಹುತೇಕ ಜನರು ಈ ಟೆಸ್ಲಾ ಕಾರನ್ನ ಕಾರ್ ಅಂತ ಹೇಳಲ್ಲ, ಇದನ್ನ ಫ್ಯೂಚರ್ ಅಂತಾನು ಕೂಡ ಹೇಳ್ತಾರೆ. ಏನಕ್ಕೆ ಅಂತ ಈಗ ಹೇಳ್ತೀನಿ ಕೇಳಿ. ವಿಶ್ವಕರೆ ಈ ಟೆಸ್ಲಾ ಇದೆಯಲ್ಲ, ಇದನ್ನ ಇಲಾನ್ ಮಸ್ಕ್ ಅವರು 2004 ರಲ್ಲಿ ಆರಂಭವನ್ನ ಮಾಡಿದ್ರು. ಈ ಟೆಸ್ಲಾದ ಕಂಪನಿ ಕಾರ್ಗಳಿರುತ್ತಲ್ಲ, ಇವುಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಅತ್ಯುತ್ತಮವಾದಂತಹ ಫೀಚರ್ಸ್ ಕೂಡ ಹೊಂದಿರುತ್ತೆ. ಮತ್ತು ಟೆಸ್ಲಾ ಇದೆಯಲ್ಲ, ಇದು ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ಕಾರ್ ಆಗಿರೋದ್ರಿಂದ ಇವುಗಳಿಂದ ಪರಿಸರಕ್ಕೆ ಆಗುವಂತಹ ಹಾನಿ 0% ಆಗಿದೆ. ಈ ಕಾರು ವಿಶ್ವದ ಅತಿದೊಡ್ಡ ಕಾರ್ ಕಂಪನಿ ಆಗಿದೆ, ನೀವು ನಂಬಲಿಕ್ಕಿಲ್ಲ. ಈ ಟೆಸ್ಲಾದ ಕಾರ್ ಒಂದು ಸ್ಪೇಸ್ ನಲ್ಲೂ ಕೂಡ ಒಂದು ಕಾರ್ ನ ಕಳಿಸಿದ್ದಾರೆ, ಅದಿವಾಗ್ಲೂ ಕೂಡ ಸ್ಪೇಸ್ ನಲ್ಲೇ ತಿರುಗ್ತಾ ಇದೆ. ನೀವೇನಾದ್ರೂ ಒಂದು ಸಲ ಈ ಕಾರ್ ನ ಒಳಗಡೆ ಕೂತ್ಕೊಂಡು ನೀವು ಯಾವ ಲೊಕೇಶನ್ ಗೆ ಹೋಗ್ಬೇಕು ಅಂತ ಆ ಲೊಕೇಶನ್ ನ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ಕಾರ್ ನಿಮ್ಮನ್ನ ಅದೇ ಜಾಗಕ್ಕೆ ಬಂದು ತಲುಪಿಸುತ್ತೆ. ಮತ್ತು ಅಷ್ಟೇ ಅಲ್ಲದೆ ಈ ಕಾರಿನಲ್ಲಿ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ತುಂಬಾನೇ ಕಡಿಮೆ. ಬೇರೆ ಕಾರ್ಗಳಿಗೆ ಹೋಲಿಸಿದ್ರೆ ಇವುಗಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ರಸ್ತೆಯ ಮೇಲೆ ಫುಲ್ ಕಂಟ್ರೋಲ್, ಕಾರ್ ಯಾವತ್ತೂ ಕಳೆದುಕೊಳ್ಳುವುದಿಲ್ಲ. ಮತ್ತು ವೀಕ್ಷಕರೇ, 2021 ರಲ್ಲಿ ಟೆಸ್ಲಾ ಎಂಬಂತ ಕಂಪನಿ ಭಾರತಕ್ಕೆ ಬರೋದು ಕನ್ಫರ್ಮ್ ಆಗಿದೆ. ಈ ಕಂಪನಿ ಇದೆಯಲ್ಲ ಟೆಸ್ಲಾ, ಇದು ಬೆಂಗಳೂರಿನಲ್ಲಿ ತನ್ನ ಕಂಪನಿನ ರಿಜಿಸ್ಟರ್ ಕೂಡ ಮಾಡಿದೆ. ಸದ್ಯದ ಮಟ್ಟಿಗೆ ಟೆಸ್ಲಾ ಕಂಪನಿ ಇದೆಯಲ್ಲ, ಇವುಗಳು ಭಾರತದಲ್ಲಿ ಪ್ರೊಡಕ್ಷನ್ ಮಾಡೋದಿಲ್ಲ. ಇವುಗಳು ಕಾರನ್ನ ಬೇರೆ ದೇಶದಿಂದ ಇಂಪೋರ್ಟ್ ನ ಮಾಡ್ಕೊಬಂದು ಇಲ್ಲಿ ಮಾರುತ್ತೆ. ಈ ಟೆಸ್ಲಾ ಕಾರ್ಗಳ ಮೌಲ್ಯ ಸದ್ಯಕ್ಕೆ 75 ರಿಂದ 80 ಲಕ್ಷ ರೂಪಾಯಿ ಬೀಳುತ್ತೆ ಅಂತ ಕೂಡ ಹೇಳ್ತಾರೆ. ವಿಶ್ವಕರೇ ಮತ್ತು ನಮ್ಮ ಭಾರತದ ಗೌರ್ಮೆಂಟ್ ಕೂಡ 2030 ರ ಹೊತ್ತಿಗೆ ಭಾರತವನ್ನ ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ವೆಹಿಕಲ್ ನಿಂದಲೇ ತುಂಬಿಸಬೇಕು ಅಂತ ಕೂಡ ಪ್ಲಾನ್ ಹಾಕಿದೆ. ನೀವು ನಂಬಲಿಕ್ಕಿಲ್ಲ, ಎಲೆಕ್ಟ್ರಿಕ್ ಕಾರ್ಗಳಿದೆಯಲ್ಲ, ಅವುಗಳು ನಮ್ಮ ದೇಶಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಏಕೆಂತಂದ್ರೆ ಒಂದು ಮಾಹಿತಿಯ ಪ್ರಕಾರ ನಮ್ಮ ಭಾರತ ಸರ್ಕಾರ ಇದೆಯಲ್ಲ, 2018-19 ರ ಪ್ರಕಾರ ಬರೋಬ್ಬರಿ $120 ಬಿಲಿಯನ್ ಹಣವನ್ನ ಪೆಟ್ರೋಲ್ ಮತ್ತು ಕ್ರೂಡ್ ಆಯಿಲ್ ನ ಇಂಪೋರ್ಟ್ ಮಾಡ್ಕೊಂಡಿದೆ. ಒಂದ್ ವೇಳೆ ನಾವೇನಾದ್ರೂ ಎಲೆಕ್ಟ್ರಿಕ್ ಕಾರ್ ಬೈಕ್ ಗಳನ್ನ ಯೂಸ್ ಮಾಡೋದನ್ನ ಜಾಸ್ತಿ ಮಾಡಿದ್ರೆ ನಮ್ಮ ದೇಶದ ಆರ್ಥಿಕತೆಯು ಕೂಡ ತುಂಬಾನೇ ಸಹಕಾರಿಯಾಗತ್ತೆ. ಮತ್ತು ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಇಂಪೋರ್ಟ್ ಕಡಿಮೆ ಆಗುತ್ತೆ, ಮತ್ತು ಅದೆಷ್ಟೋ $1 ಬಿಲಿಯನ್ ಹಣವನ್ನ ಉಳಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಮತ್ತು ಒಂದು ಮಾಹಿತಿಯ ಪ್ರಕಾರ ಬರೋಬ್ಬರಿ $300 ಬಿಲಿಯನ್ ಹಣವನ್ನ ನಾವು ಉಳಿಸ್ಬೋದಂತೆ. ವಿಷಯಕರೇ ಅಷ್ಟೇ ಅಲ್ಲದೆ ಈ ಎಲೆಕ್ಟ್ರಿಕ್ ಕಾರ್ ಗಳನ್ನ ಪರ್ಚೇಸ್ ಮಾಡೋದ್ರಿಂದ ಅನೇಕ ಉಪಯೋಗಗಳುಂಟು. ವಿಷಯಕರೇ ಈ ಎಲೆಕ್ಟ್ರಿಕ್ ಕಾರ್ಗಳಿರುತ್ತಲ್ಲ, ಇವುಗಳು ಸದ್ಯದ ಮಟ್ಟಿಗೆ ಹೆಚ್ಚಿನ ಬೆಲೆಯನ್ನ ಹೊಂದಿದ್ರು ಕೂಡ ಕಾಲಕ್ಕೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಇವುಗಳ ಬೆಲೆಯು ಕೂಡ ಕಡಿಮೆ ಆಗುತ್ತೆ. ಮತ್ತು ಎಲೆಕ್ಟ್ರಿಕ್ ಕಾರ್ಗಳು ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳಿಗೆ ಹೋಲಿಸಿದ್ರೆ ತುಂಬಾನೇ ಕಡಿಮೆ ಬೀಳುತ್ತೆ. ಹೇಗೆ ಅಂತಂದ್ರೆ ಎಲೆಕ್ಟ್ರಿಕ್ ಕಾರ್ಗಳು ಕರೆಂಟ್ ನಿಂದ ಓಡೋದ್ರಿಂದ ಇವುಗಳನ್ನ ನೀವು ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡಬಹುದಾಗಿದೆ. ಮತ್ತು ಇವುಗಳಿಗೆ ಆಯಿಲ್ ಫಿಲ್ಲಿಂಗ್ ಮತ್ತು ಆಯಿಲ್ ಚೇಂಜ್ ಮಾಡುವಂತ ಸಮಸ್ಯೆನೇ ಇರೋದಿಲ್ಲ. ಮತ್ತು ಇವುಗಳು ನೋ ಪೊಲ್ಯೂಷನ್ ನಿಂದ ಕೂಡಿರುತ್ತೆ, ಮತ್ತು ಇವುಗಳಿಗೆ ಲೋ ಮೇಂಟೆನೆನ್ಸ್ ಕೂಡ ಆಗಿರುತ್ತೆ, ಮತ್ತು ಇವುಗಳ ಎಮಿಷನ್ ತುಂಬಾನೇ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಭಾರತ ಸರ್ಕಾರವು ಕೂಡ ಎಲೆಕ್ಟ್ರಿಕ್ ಕಾರ್ಗಳನ್ನು ಪರ್ಚೇಸ್ ಮಾಡುವವರಿಗೆ ತುಂಬಾನೇ ಟ್ಯಾಕ್ಸ್ ನಲ್ಲಿ ರಿಯಾಯಿತಿಯನ್ನು ಕೂಡ ಕೊಡ್ತಾ ಇದೆ. ಟ್ಯಾಕ್ಸ್ ನ ರಿಯಾಯಿತಿ 18-5% ಇಳಿಸಿದೆ, ಮತ್ತು ಎಲೆಕ್ಟ್ರಿಕ್ ಕಾರ್ ನ ಪರ್ಚೇಸ್ ಮಾಡುವವರಿಗೆ ಸಬ್ಸಿಡಿ ಕೂಡ ಕೊಡ್ತಾ ಇದೆ. ಮತ್ತು ನಮ್ಮ ಗೌರ್ಮೆಂಟ್ ನ ಪ್ರಕಾರ ಹೇಳಬೇಕು ಅಂತಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಶಾಪಿಂಗ್ ಮಾಲ್, ಥಿಯೇಟರ್, ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ, ದೊಡ್ಡ ದೊಡ್ಡ ರಿಟೇಲ್ ಸ್ಟೋರ್ ಗಳ ಹತ್ತಿರದಲ್ಲಿ ಚಾರ್ಜಿಂಗ್ ಸ್ಟೇಷನ್ ಗಳನ್ನ ನಿರ್ಮಾಣ ಮಾಡುವಂತ ಕಾರ್ಯ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ. ನಿತಿನ್ ಗಡ್ಕರಿ ಇದಾರಲ್ಲ, ನಮ್ಮ ದೇಶದ ಸಾರಿಗೆ ಸಚಿವರು, ಇವರೊಂದು ಇಂಟರ್ವ್ಯೂ ನಲ್ಲಿ ಒಂದು ಮಾತನ್ನ ಹೇಳಿದ್ರು. ನಮ್ಮ ದೇಶದಲ್ಲಿ ಇರುವಂತ ಎಷ್ಟು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿದೆಯಲ್ಲ, ಇವುಗಳು 2030 ರ ಹೊತ್ತಿಗೆ ಎಲೆಕ್ಟ್ರಿಕ್ ಕಾರ್ ಗಳಿಗೆ ಬದಲಾಗಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತಂದ್ರೆ ಬುಲ್ಡೋಸ್ ಮಾಡಾಕ್ತೀವಿ. ನಿಮ್ಮ ಪಾಪುಲರ್ ಕರ್ರ ತೋ ಭಾರತ್ ಮೇ ಹಮಾರೆ ಲೋಕ್ ಕ್ಯೂ ನಹೀ ಎಲೆಕ್ಟ್ರಿಕ್ ಕಾರ್ ಕರ್ ರಹೇ ವೋ ತೋ ಇಸ್ಕೆ ಲಿಯೇ ಮೈನೆ ಕಹಾ ಕಿ ಆಪ್ ಇಸ್ಕೋ ಬದಲೋ. ಟೆಕ್ನಾಲಜಿ, ಇನ್ನೋವೇಷನ್, ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ರಿಸರ್ಚ್ ಇಸ್ ಅ ನಾಲೆಜ್ ಆ್ಯಂಡ್ ಕನ್ವರ್ಷನ್ ಆಫ್ ನಾಲೆಜ್ ಇನ್ ಟು ವೆಲ್ತ್ ಇಸ್ ದ ಫ್ಯೂಚರ್ ಫಾರ್ ದ ಕಂಟ್ರಿ. ಮೈನೆ ಕಹಾ ಬದಲೋ. ಔರ್ ಯೇ ಫಿರ್ ಸಬ್ ಕಹನೆ ಕೆ ಬಾದ್ ಮೈನೆ ಉನ್ಕೋ ಉನ್ಕೆ ಕಾನ್ಫರೆನ್ಸ್ ಮೇ ಕಹಾ ಅಗರ್ ತುಮ್ ನಹೀ ಬದಲೋಗೆ ತೋ ಆಯೆಂಗೆ ತೋ ತುಮಾರೆ ಸಾಥ್, ನಹೀ ಆಯೆಂಗೆ ತೋ ತುಮಾರೆ ಬಿನಾ, ನಹೀ ತೋ ತುಮ್ಕೋ ಘಸೆಟ್ಟಿ ಹುಯೇ ಲೇ ಜಾಊಂಗಾ, ನಹೀ ತೋ ಬುಲ್ಡೋಜ್ ಕರೂಂಗಾ, ಔರ್ ತುಮ್ ಅಗರ್ ಜಿದ್ದಿ ಕರ್ತೇ ರೋಗ ತೋ ಮರಾ ಬ್ಯಾಂಡ್ ಬಜಾ ಬಜಾಊಂಗಾ. ನಡೆಸುತ್ತಿಲ್ಲ ಆ ಮಟ್ಟಿಗಿನ ದೊಡ್ಡದಾದಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಟಾಟಾ, ಮಹೇಂದ್ರ, ಮಾರುತಿ ಸುಜುಕಿ
ಎಲೆಕ್ಟ್ರಿಕ್ ಕಾರ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ಮುಂದೆ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಸದ್ಯದ ಮಟ್ಟಿಗೆ ಎಲೆಕ್ಟ್ರಿಕ್ ರಿಕ್ಷಾ, ಎಲೆಕ್ಟ್ರಿಕ್ ಬೈಕ್ಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತು ನಮ್ಮ ಕರ್ನಾಟಕದ ಮಂಡ್ಯದ ಬಳಿ 1600 ಟನ್ನಷ್ಟು ಲಿಥಿಯಂ ನಿಕ್ಷೇಪಣೆ ಕಂಡು ಹಿಡಿದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಲಿಥಿಯಂ ಇದೆಲ್ಲ ಇವುಗಳು ಎಲೆಕ್ಟ್ರಿಕ್ ಕಾರ್ನ ಉಸಿರು ಅಂತಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಕ್ಕೆ ಅಂತಂದ್ರೆ ಎಲೆಕ್ಟ್ರಿಕ್ ಕಾರ್ಗಳಿರುತ್ತಲ್ಲ ಇವುಗಳು ಲಿಥಿಯಂ ಅಯನ್ ಬ್ಯಾಟರಿ ಇಂದಾನೆ ಓಡುತ್ತೆ. ಲಿಥಿಯಂ ಅಯನ್ ಬ್ಯಾಟರಿಗಳಿರುತ್ತಲ್ಲ ಇವುಗಳು ನಿಮ್ಮ ಮೊಬೈಲ್ ನಲ್ಲೂ ಕೂಡ ಯೂಸ್ ಆಗುತ್ತೆ. ಇನ್ನು ಟೆಸ್ಲಾದ ಸುದ್ದಿಗೆ ಬಂದ್ರೆ, ಟೆಸ್ಲಾದ ಕಾರ್ಗಳು ನಮ್ಮ ಭಾರತಕ್ಕೆ ಬರ್ತಾ ಇದೆ, ಆದ್ರೆ ಟೆಸ್ಲಾಗೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ. ಏನಕ್ಕೆ ಅಂತಂದ್ರೆ ಭಾರತದಲ್ಲಿರುವಂತ ಅನೇಕ ಕಾರ್ ಕಂಪನಿಗಳು ಅಂತಂದ್ರೆ ಟಾಟಾ ಗ್ರೂಪ್ಸ್ ಇದೆಲ್ಲ, ಇವುಗಳು 1000 ಕಿಲೋಮೀಟರ್ ಓಡುವಂತ ಎಲೆಕ್ಟ್ರಿಕ್ ಕಾರ್ ನ ಮಾಡೆಲ್ ಕೂಡ ರೆಡಿ ಆಗಿದೆ ಅಂತ ಕೂಡ ಹೇಳಿದೆ. ಮತ್ತು ನಮ್ಮ ಭಾರತದಲ್ಲಿ ಚಾರ್ಜಿಂಗ್ ಸ್ಟೇಷನ್ ಗಳು ತುಂಬಾನೇ ಕಡಿಮೆ ಆಗಿದೆ. ಮತ್ತು ನಮ್ಮ ದೇಶದ ಅನೇಕ ಜನರಿಗೆ ಈ ಚಾರ್ಜಿಂಗ್ ಕಾರ್ಗಳ ಬಗ್ಗೆ ಅಷ್ಟೇನು ಅರಿವಿಲ್ಲ. ಆದರೂ ಪರವಾಗಿಲ್ಲ, ಇದೇನು ಕೆಲವೇ ದೃಶ್ಯಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನ ಪೆಟ್ರೋಲ್ ಮತ್ತು ಡೀಸೆಲ್ ಕಾರ್ಗಳಿಂದ ಎಲೆಕ್ಟ್ರಿಕ್ ಕಾರ್ಗೆ ಶಿಫ್ಟ್ ಮಾಡೋದು ತುಂಬಾನೇ ಒಳ್ಳೆದಾಗಿದೆ. ಮತ್ತು ನಮ್ಮ ಗವರ್ಮೆಂಟ್ ಕೂಡ ಎಲೆಕ್ಟ್ರಿಕ್ ಬಸ್ಗಳನ್ನು ಕೂಡ ಸೇವೆಯನ್ನು ಕೂಡ ಆರಂಭವನ್ನ ಮಾಡಿದೆ. ಒಂದು ವೇಳೆ ನಾವೇನಾದ್ರೂ ಎಲೆಕ್ಟ್ರಿಕ್ ಕಾರ್ ಮತ್ತು ಎಲೆಕ್ಟ್ರಿಕ್ ಬಸ್ಗಳನ್ನ ಯೂಸ್ ಮಾಡೋದ್ರಿಂದ 330 ಬಿಲಿಯನ್ ಹಣವನ್ನ ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಪರ್ಚೇಸ್ ಮಾಡೋದ್ರಿಂದ ಉಳಿಸಬಹುದಾಗಿದೆ. ಇದರಿಂದ ದೇಶದ ಆರ್ಥಿಕತೆಯು ಕೂಡ ಉತ್ತಮವಾಗಿರುತ್ತೆ ಮತ್ತು ದೇಶದ ಫಿಸಿಕಲ್ ಡೆಪಾಸಿಟ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ರೂಪಾಯಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿದ್ರಲ್ಲ, ಇವತ್ತಿಗಿಷ್ಟೇ. ನಿಮ್ಗೆ ಇದು ವಿಷಯ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ ವಿಶೇಷ ಆಯ್ತು ಅಂತ ಕೆಳಗೆ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದಾಕ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಜೈ ಹಿಂದ್.